ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ವೀಣಾ ಜಿ ಎಸ್. ಬೆಂಗಳೂರಿನ ವಿಜಯನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಫೈನಲ್ ಬಿ ಎಗೆ ಪೇಪರ್ 5 ಆಗಿರುವಂತಹ ಕಾರ್ಪೊರೇಟ್ ಎಕನಾಮಿಕ್ಸ್ ಕಂಪನಿ ಸಂಬಂಧಿ ಅರ್ಥಶಾಸ್ತ್ರದ ಫಸ್ಟ್ ಚಾಪ್ಟರ್ ಆಗಿರುವಂತಹ ಇಂಟ್ರೊಡಕ್ಷನ್ ಟು ಕಾರ್ಪೊರೇಟ್ ಎಕನಾಮಿಕ್ಸ್ನಲ್ಲಿ ಒಂದು ಟಾಪಿಕ್ ಕಂಪನಿಯ ಸ್ವರೂಪ ನೇಚರ್ ಆಫ್ ಕಾರ್ಪೊರೇಷನ್ ಬಗ್ಗೆ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪನಿಯ ಬಗ್ಗೆ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದೆ. ಕಂಪನಿಯ ಅರ್ಥ ಏನು, ಅದರ ವ್ಯಾಖ್ಯಾನಗಳೇನು, ಕಂಪನಿ ವಲಯ ಅಂದ್ರೇನು, ಕಂಪನಿಯ ಅರ್ಥಶಾಸ್ತ್ರ ಅಂದ್ರೇನು ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ರಿ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ಇನ್ ಮೈ ವಿಡಿಯೋ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಟು ಯು ಅಬೌಟ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ಆಫ್ ದಿ ಫಸ್ಟ್ ಚಾಪ್ಟರ್ ಆಫ್ ಕಾರ್ಪೊರೇಟ್ ಎಕನಾಮಿಕ್ಸ್, ದಟ್ ಇಸ್ ನೇಚರ್ ಆಫ್ ಕಾರ್ಪೊರೇಷನ್. ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಹ್ಯಾಡ್ ಎಕ್ಸ್ಪ್ಲೇನ್ ಟು ಯು ಅಬೌಟ್ ದಿ ಮೀನಿಂಗ್ ಆಫ್ ಕಂಪನಿ, ಮೀನಿಂಗ್ ಆಫ್ ಕಾರ್ಪೊರೇಷನ್, ಮೀನಿಂಗ್ ಆಫ್ ಕಾರ್ಪೊರೇಟ್ ಸೆಕ್ಟರ್ ಆ್ಯಂಡ್ ಕಾರ್ಪೊರೇಟ್ ಎಕನಾಮಿಕ್ಸ್. ನಾವು ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದೀಸ್ ಕಾನ್ಸೆಪ್ಟ್ಸ್, ಯು ಹ್ಯಾವ್ ಟು ನೋ ಅಬೌಟ್ ದಿ ನೇಚರ್ ಆಫ್ ಕಾರ್ಪೊರೇಷನ್. ಆ್ಯಸ್ ಐ ಹ್ಯಾಡ್ ಎಕ್ಸ್ಪ್ಲೇನ್ ಟು ಯು ಇನ್ ದ ಪ್ರೀವಿಯಸ್ ವಿಡಿಯೋ, ಕಂಪನಿ ಯೂಶಲಿ ರೆಫರ್ಸ್ ಟು ಎ ಸ್ಮಾಲರ್ ಬಿಸ್ನೆಸ್ ಯೂನಿಟ್. ವೆರಸ್ ಟುಡೇ ಇನ್ ದ ಮಾಡರ್ನ್ ವರ್ಲ್ಡ್ ಕಂಪನೀಸ್ ಆರ್ ಆಫ್ ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್ ಆರ್ ಆಫ್ ಅ ವೆರಿ ಲಾರ್ಜ್ ಇನ್ ನೇಚರ್. Larger business units are usually referred to as corporation. Company anno padavanna aangla bhashayalli sanna udyamagalige athwa vyavaharika ghatakagalige balasalagutte. Aadre ivattina jagattinalli vyavaharagalu bahala dodda pramanadalli bruhat pramanadalli nadiyuttiruvudanna naavu kaantivi. ಈ ಬೃಹತ್ ಪ್ರಮಾಣದ ವ್ಯವಹಾರಿಕ ಉದ್ಯಮಗಳಿಗೆ ಕಾರ್ಪೊರೇಟ್ ಅಥವಾ ಕಾರ್ಪೊರೇಷನ್ ಅನ್ನೋ ಪದದ ಬಳಕೆಯನ್ನು ಇವತ್ತಿನ ದಿನ ಮಾಡಲಾಗ್ತಾ ಇದೆ. ಆದರೆ ಕನ್ನಡದಲ್ಲಿ ಒಂದು ಸಣ್ಣ ವ್ಯವಹಾರಿಕ ಉದ್ಯಮಕ್ಕೂ ಹಾಗೂ ಬೃಹತ್ ವ್ಯವಹಾರಿಕ ಉದ್ಯಮ ಎರಡಕ್ಕೂ ಸಹ ಕಂಪನಿ ಅಂತ ಪದವನ್ನು ನಾವು ಬಳಕೆ ಮಾಡ್ತೀವಿ. ಕಾರ್ಪೊರೇಟ್ ಅನ್ನೋ ಪದವನ್ನು ಸಹ ಕನ್ನಡದಲ್ಲಿ ಬಳಸಬಹುದು, ಹಾಗೆ ಔದ್ಯಮಿಕ ಅನ್ನೋ ಪದದ ಬಳಕೆ ಸಹ ಉಂಟು. ಈಗ ಈ ಕಂಪನಿಯ ಸ್ವರೂಪದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬಹಳ ವರ್ಷಗಳ ಹಿಂದೆ ಕಂಪನಿ ಅಂತಂದರೆ ಅದು ಏಕಮಾತ್ರ ಮಾಲೀಕತ್ವಕ್ಕೆ ಒಳಪಟ್ಟಂತಹ ಒಂದು ವ್ಯವಹಾರಿಕ ಸಂಸ್ಥೆಯಾಗಿತ್ತು. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ವ್ಯವಹಾರವನ್ನು ನಡೆಸ್ತಾ ಇದ್ದ. ಇದು ಕೆಲವು ದಶಕಗಳು ಅಥವಾ ಶತಮಾನಗಳ ಹಿಂದೆ ಇದ್ದಂತಹ ವ್ಯವಸ್ಥೆ ಅಂತ ಹೇಳಬಹುದು. ಒಬ್ಬನೇ ವ್ಯಕ್ತಿ ವ್ಯವಹಾರವನ್ನು ನಡೆಸ್ತಾ ಇದ್ದರಿಂದ ಪ್ರತಿಯೊಂದು ಅವನದೇ ಜವಾಬ್ದಾರಿಯಾಗಿತ್ತು. ಎಲ್ಲ ಸಾಧಕ ಬಾಧಕಗಳಿಗೂ ಅವನೇ ಕಾರಣ ಆಗ್ತಾ ಇದ್ದ. ಕಂಪನಿ ಲಾಭ ಗಳಿಸಿದ್ರೂ ಅದು ಪೂರ್ಣ ಪ್ರಮಾಣದಲ್ಲಿ ಅವನಿಗೇ ಸಲ್ಲುತ್ತಾ ಇತ್ತು. ಕಂಪನಿ ಅಥವಾ ವ್ಯವಹಾರಕ ಉದ್ಯಮ ನಷ್ಟವನ್ನು ಅನುಭವಿಸಿದ್ರೂ ಆ ಸಂಪೂರ್ಣವಾದ ನಷ್ಟವನ್ನು ಅವನೇ ಭರಿಸಬೇಕಾಗಿತ್ತು. ಎಲ್ಲ ರೀತಿಯ ಗಂಡಾಂತರಗಳನ್ನು ಅನಿಶ್ಚಿತತೆಗಳನ್ನು ಅವನೇ ಎದುರಿಸುವಂತಹ ಒಂದು ಪರಿಸ್ಥಿತಿ ಏಕಮಾತ್ರ ಮಾಲೀಕತ್ವದ ಸಂಸ್ಥೆಗಳಲ್ಲಿ ಮುಂಚೆ ಇತ್ತು. ಈ ಏಕಮಾತ್ರ ಮಾಲೀಕತ್ವ ಸಂಸ್ಥೆಯ ಉದ್ದೇಶಗಳು ಪ್ರಮುಖವಾಗಿ ಎರಡು ಆಗಿದ್ವು. ಅವುಗಳು ಏನೆಂದರೆ ಲಾಭ ಗರಿಷ್ಠೀಕರಣ ಮತ್ತು ಬಂಡವಾಳ ಶೇಖರಣೆ. ಈ ಎರಡು ಈ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಏಕಮಾತ್ರ ಮಾಲೀಕತ್ವ ಕಂಪನಿಗಳ ಮೂಲ ಉದ್ದೇಶ ಆಗಿತ್ತು. ಆದರೆ ಈಗಿನ ಇವತ್ತಿನ ಜಗತ್ತಿನಲ್ಲಿ ಕಂಪನಿಗಳ ಸ್ವರೂಪ ಬದಲಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಮೆನಿ ಇಯರ್ಸ್ ಬ್ಯಾಕ್ ಆರ್ ಮೆನಿ ಸೆಂಚುರೀಸ್ ಬ್ಯಾಕ್, ಕಂಪನೀಸ್ ವೇರ್ ಆಫ್ ದಿ ಟೈಪ್ ಸೋಲ್ ಪ್ರೊಪ್ರೈಟರ್ಶಿಪ್, ವೇರ್ an individual or a single person used to run the entire company, own the company and manage the company. Under sole proprietorship, the individual used to be whole and solely responsible for the entire functioning of the company. The profits made by the company
used to be enjoyed in total by the sole proprietor. Similarly, if the company incurred losses, he was the sole responsible person for it and he had to bear the entire burden of losses. So the entire responsibility vested on that sole proprietor. These sole proprietorship companies had two main objectives, one being profit maximization and the other being capital accumulation. With these two major objectives, sole proprietorship used to function in earlier days. But in today's modern world, the nature and the structure of the companies have undergone a drastic change. ಆದರೆ ಇವತ್ತಿನ ಆಧುನಿಕ ಯುಗದಲ್ಲಿ ಕಂಪನಿಗಳ ಸ್ವರೂಪ ಅಥವಾ ಆಧುನಿಕ ಕಂಪನಿಗಳ ರಚನೆ ಮತ್ತು ಸ್ವರೂಪದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಬಹಳ ವರ್ಷಗಳ ಹಿಂದೆ ನಾನು ಆಗಲೇ ತಿಳಿಸಿದ ಹಾಗೆ ಏಕಮಾತ್ರ ಮಾಲೀಕತ್ವದ ಕಂಪನಿಗಳೇ ಹೆಚ್ಚಾಗಿ ಕಂಡುಬರ್ತಾ ಇದ್ವು. ನಂತರ ಪಾಲುದಾರಿಕೆ ಸಂಸ್ಥೆಗಳು ಪ್ರಾರಂಭ ಆಗೋದಕ್ಕೆ ಶುರುವಾಯಿತು. ಪಾಲುದಾರಿಕೆಯ ಸಂಸ್ಥೆಗಳು ಕೂಡ ಇವತ್ತಿನ ದಿನ ಹಳೆಯದಾಗಿದ್ದು ಈಗ ಇತ್ತೀಚಿನ ಆಧುನಿಕ ಯುಗದಲ್ಲಿ ನಾವು ಕೂಡು ಬಂಡವಾಳ ಸಂಸ್ಥೆಗಳನ್ನು ಹೆಚ್ಚಾಗಿ ಕಾಣ್ತೀವಿ. ಈ ಕೂಡು ಬಂಡವಾಳ ಸಂಸ್ಥೆಗಳು ಕಾರ್ಪೊರೇಟ್ ಲಕ್ಷಣವನ್ನು ಅಥವಾ ಬೃಹತ್ ಕಂಪನಿಯ ಲಕ್ಷಣಗಳನ್ನು ಹೊಂದಿವೆ. ಈ ಕೂಡು ಬಂಡವಾಳ ಸಂಸ್ಥೆಗಳು ಷೇರು ಬಂಡವಾಳದ ಆಧಾರದ ಮೇಲೆ ನಡೆಯುವಂತಹ ಕಂಪನಿಗಳು. ಅಂದರೆ ಈ ಸಂಸ್ಥೆಗಳಿಗೆ ಸಂಪನ್ಮೂಲವನ್ನು, ಹಣಕಾಸಿನ ಸಂಪನ್ಮೂಲಗಳನ್ನು ಷೇರುಗಳನ್ನು ವಿತರಿಸುವ ಮೂಲಕ ಜನರಿಂದ ಸಂಗ್ರಹಿಸಿ ಅವರನ್ನು ಕಂಪನಿಯ ಷೇರುದಾರರನ್ನಾಗಿ ಮಾಡಿಕೊಂಡು ಕಂಪನಿಯ ಮಾಲೀಕರಂತ ಅನಿಸಿಕೊಂಡು ಆ ಒಂದು ಸಂಪನ್ಮೂಲದ ಮೂಲಕ ಕಂಪನಿಯನ್ನು ನಡೆಸುವಂತಹ ಒಂದು ಪದ್ಧತಿಗೆ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ. ಈ ಎಲ್ಲ ಕೂಡು ಬಂಡವಾಳ ಸಂಸ್ಥೆಗಳು ಬೃಹತ್ ಕಂಪನಿಗಳಾಗಿದ್ದು ಆ ದೇಶದ ಕಂಪನಿ ಕಾಯ್ದೆಯ ನಿಯಮಕ್ಕನುಸಾರವಾಗಿ ಸ್ಥಾಪಿಸಲ್ಪಡುತ್ತವೆ. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಇನ್ ಟುಡೇಸ್ ಮಾಡರ್ನ್ ವರ್ಲ್ಡ್ ದಿ ನೇಚರ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಕಂಪನೀಸ್ ಹ್ಯಾವ್ ಅಂಡರ್ಗಾನ್ ಅ ಲಾಟ್ ಆಫ್ ಚೇಂಜ್. ಮೆನಿ ಸೆಂಚುರೀಸ್ ಬ್ಯಾಕ್ ವಿ ಹ್ಯಾಡ್ ಕಂಪನೀಸ್ ಓನ್ಲಿ ಆಫ್ ದಿ ಟೈಪ್ ಸೋಲ್ ಪ್ರೊಪ್ರೈಟರ್ಶಿಪ್. ಲೇಟರ್ ಆನ್ ವಿ ಫೌಂಡ್ ಆ್ಯನ್ ಎವಲ್ಯೂಷನ್ ಇನ್ ದಿ ಟೈಪ್ ಆಫ್ ಕಂಪನೀಸ್ ಆ್ಯಂಡ್ we came across a new form of company, that is partnership companies. But today we have the most modern and gigantic companies doing very large business, and they are of the type joint stock companies. These joint stock companies are big corporates or big ventures which makes use of huge investment, and their investment is mobilized in the form of share capital from people. Any person interested in buying the share can become the shareholder of the company, and he will be considered as the owner of the company. So today, in today's world, the nature of corporation has transformed from sole proprietorship to joint stock companies. And these joint stock companies are formed in accordance to the Companies Act existing in each country. ಇವತ್ತಿನ ಆಧುನಿಕ ಪರಿಕಲ್ಪನೆ ಏನಿದೆ, ಕೂಡು ಬಂಡವಾಳ ಸಂಸ್ಥೆಯ ರೂಪದಲ್ಲಿ ಇರುವಂತಹ ಬೃಹತ್ ಕಂಪನಿಗಳು ಮತ್ತು ಹಳೆಯ ಕಾಲದ ಏಕವ್ಯಕ್ತಿ ಕಂಪನಿಗಳಿಗ ನಡುವೆ ನಾವು ಎರಡು ಮುಖ್ಯವಾದ ವ್ಯತ್ಯಾಸಗಳನ್ನು ಕಾಣ್ತೀವಿ. ಅವು ಏನಪ್ಪ ಅಂದರೆ, ಈಗಿನ ಆಧುನಿಕ ಕೂಡು ಬಂಡವಾಳ ಸಂಸ್ಥೆಗಳ ಜೀವನಾವಧಿ ದೀರ್ಘ ಮತ್ತು ಸ್ಥಿರವಾಗಿರುತ್ತದೆ. ಯಾಕೆಂದರೆ ಇವುಗಳ ಸಂಪನ್ಮೂಲವನ್ನು ಷೇರುಗಳ ಮೂಲಕ ಸಂಗ್ರಹಿಸುವುದರಿಂದ ಮತ್ತು ಕಂಪನಿಗೆ ಹಲವಾರು ಸಂಖ್ಯೆಯಲ್ಲಿ ಷೇರುದಾರರು ಇರುವುದರಿಂದ ಸಂಪನ್ಮೂಲ ಸಂಗ್ರಹಣೆ ಸುಲಭ ಮತ್ತು ಬೃಹತ್ ಮೊತ್ತದ್ದಾಗಿರುತ್ತೆ. ಹಾಗೆ ಈ ಕಂಪನಿಗಳ ಚಟುವಟಿಕೆಗಳು ಕೂಡ ಬೃಹತ್ ಪ್ರಮಾಣದಲ್ಲಿ ನಡೆಯುವುದರಿಂದ ಇವುಗಳು ಎಲ್ಲ ರೀತಿಯಲ್ಲಿಯೂ ಸ್ಥಿರವಾಗಿದ್ದು ದೀರ್ಘಕಾಲದವರೆಗೂ ಮುಂದುವರಿಯುವಂತಹ ಕಂಪನಿಗಳಾಗಿರುತ್ತದೆ.
ಎರಡನೇ ವ್ಯತ್ಯಾಸ ಅಂದರೆ ಈ ಕೂಡು ಬಂಡವಾಳ ಸಂಸ್ಥೆಗಳನ್ನು ನಡೆಸುವಂತಹದ್ದು ನಿರ್ದೇಶಕರ ಮಂಡಳಿಯ ಒಂದು ಜವಾಬ್ದಾರಿಯಾಗಿರುತ್ತೆ. ಷೇರುದಾರರ ಪೈಕಿ ಕೆಲವರನ್ನು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಅವರ ಒಂದು ಮಂಡಳಿಯನ್ನು ಸ್ಥಾಪಿಸಿ ಈ ಮಂಡಳಿಯ ಮೂಲಕ ಸಂಸ್ಥೆಯ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡು ಮಂಡಳಿಯನ್ನು ಸಂಸ್ಥೆಯನ್ನು ಅಥವಾ ಉದ್ಯಮವನ್ನು ಮುನ್ನಡೆಸಲಾಗುತ್ತೆ. ಈ ನಿರ್ದೇಶಕರ ಮಂಡಳಿ ಆ ಕಂಪನಿಗೆ ಅಥವಾ ಕಾರ್ಪೊರೇಟಿಗೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ಒಂದು ಉದ್ಯಮದ ನೇಮಕಾತಿಗಳ ಬಗ್ಗೆ ಆಗಿರ್ಬೋದು, ಅದರಲ್ಲಿ ಕೊಡುವಂತಹ ಪರಿಹಾರಗಳಾಗಿರ್ಬೋದು, ಲಾಭಾಂಶ ನೀತಿಯ ಬಗ್ಗೆ ಆಗಿರ್ಬೋದು, ಉತ್ಪಾದನೆಯ ಬಗ್ಗೆ ಆಗಿರ್ಬೋದು, ಕಂಪನಿಯ ವಿಸ್ತರಣೆಯ ಬಗ್ಗೆ ಆಗಿರ್ಬೋದು, ಪ್ರಗತಿ ಮತ್ತು ಬೆಳವಣಿಗೆಯ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯ ಮುಖ್ಯ ನಿರ್ಧಾರಗಳನ್ನು ನಿರ್ದೇಶಕರ ಮಂಡಳಿ ತೆಗೆದುಕೊಳ್ಳುತ್ತದೆ. The modern concept of a company which is of the form joint stock company is different from the old sole proprietorship in two ways. The first difference being that the lifespan of the modern joint stock companies is very long and stable. The main reason for this is that the financial resource is mobilized through shareholders. And shareholders are numerous in number, and they are considered to be the owners, and hence it is easy to mobilize the resource, and hence the company sustains for a very long time in a very stable manner. The second difference being that the modern companies, which are the joint stock companies, are run by the board of directors, who are the direct stakeholders. Few people from the shareholders are appointed as the directors of the company, and they are formed into a committee by the name of board of directors. These board people in the board of directors take all important decisions pertaining to the corporation. For example, appointments in the corporate company, the executive compensation, decision regarding dividend policy, decision regarding the growth, expansion of the company, etc. So these are the two differences which we find between the companies of the earlier years and the large companies of today's modern world. The nature of the modern companies can be understood through the following points. Basically, a corporation or a corporate company in today's modern world is a legal entity, meaning it is formed legally as per the rules of the nation, which is in the form of a Companies Act. Second, ಕಂಪನಿಯ ಸ್ವರೂಪದ ಬಗ್ಗೆ, ಈ ಆಧುನಿಕ ಕಂಪನಿಗಳ, ಬೃಹತ್ ಕಂಪನಿಗಳ, ಕೂಡು ಬಂಡವಾಳ ಸ್ವರೂಪದ ಕಂಪನಿಗಳ ಸ್ವರೂಪವನ್ನು ನಾವು ಕೆಲವೊಂದು ಅಂಶಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು. ಮೊಟ್ಟ ಮೊದಲನೆಯ ಸ್ವರೂಪ ಎಂದರೆ ಇವು ಶಾಸನಬದ್ಧವಾದ ಕಂಪನಿಗಳು. ಕಾನೂನಾತ್ಮಕವಾಗಿ ಆ ದೇಶದ ಶಾಸನ ಏನು ಹೇಳುತ್ತೆ, ಕಾಯ್ದೆ ಕಾನೂನುಗಳು ಏನು ಹೇಳುತ್ತೆ, ಅದಕ್ಕೆ ಅನುಸಾರವಾಗಿ ಆ ನೀತಿ ನಿಯಮಗಳಿಗೆ ಬದ್ಧವಾಗಿ ಸ್ಥಾಪಿತವಾಗಿರುವಂತಹ ಕಂಪನಿಗಳಾಗಿವೆ. ದ ಸೆಕೆಂಡ್ ಪಾಯಿಂಟ್ ವಿಚ್ ಟೆಲ್ಸ್ ಅಸ್ ಅಬೌಟ್ ದ ನೇಚರ್ ಆಫ್ ಕಾರ್ಪೊರೇಷನ್ ಇಸ್ ದಟ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಪರ್ಸನ್ ವಿತ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಎ ಕಾರ್ಪೊರೇಷನ್ ಇಸ್ many a times referred to as a legal person because it is legally formed and it enjoys all the rights and responsibilities of a person in that particular country. ee company swaroopavanna tilisuvantaha innondu amsha antandre ee company anna ella hakku mattu javabdarigalannu hondiruvantaha obba vyaktiyagi idanna pariganisalagutte. ಯಾಕೆ ಅಂದರೆ ಇದು ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ಸ್ಥಾಪಿತವಾಗಿದ್ದು
ಆ ದೇಶದ ಪ್ರಜೆ ಅಥವಾ ವ್ಯಕ್ತಿ ಯಾವ್ಯಾವ ಹಕ್ಕುಗಳನ್ನು ಮತ್ತು ಜವಾಬ್ದಾರಿಗಳನ್ನು ಹೊಂದಿರ್ತಾನೋ ಅವೆಲ್ಲವನ್ನೂ ಕೂಡ ಈ ಕಂಪನಿಯು ಕೂಡ ಹೊಂದಿರುತ್ತದೆ. ಥರ್ಡ್ಲಿ, ಇಟ್ ಇಸ್ ಓನ್ಡ್ ಬೈ ಶೇರ್ ಹೋಲ್ಡರ್ಸ್. ಸೊ ಶೇರ್ ಹೋಲ್ಡರ್ಸ್ ಆರ್ ದಿ ಓನರ್ಸ್ ಆಫ್ ದಿ ಮಾಡರ್ನ್ ಟೈಪ್ಸ್ ಆಫ್ ಕಾರ್ಪೊರೇಷನ್ ಬಿಕಾಸ್ ದೇ ಹ್ಯಾವ್ ದ ಶೇರ್ ಇನ್ ದಿ ಇನ್ವೆಸ್ಟ್ಮೆಂಟ್ ಆಫ್ ದಿ ಕಂಪನಿ ಆ್ಯಂಡ್ ದೇ ಆರ್ ಕನ್ಸಿಡರ್ಡ್ ಟು ಬಿ ದಿ ಓನರ್ಸ್ ಆ್ಯಂಡ್ ದೇ ಫೋರ್ ದೇ ಆರ್ ದ ಪ್ರಾಫಿಟ್ ಮೇಡ್ ಬೈ ದಿ ಕಂಪನಿ ಇಸ್ ಡಿವೈಡೆಡ್ ಅಮಾಂಗ್ ದ ಶೇರ್ ಹೋಲ್ಡರ್ಸ್ ಪ್ರಪೋರ್ಷನೇಟ್ಲಿ ಇನ್ ದ ನೇಮ್ ಆಫ್ ಡಿವಿಡೆಂಡ್. ಮತ್ತೊಂದು ಕಂಪನಿಯ ಸ್ವರೂಪವನ್ನು ತಿಳಿಸುವ ಅಂಶ ಅಂದರೆ ಇದು ಷೇರುದಾರರ ಮಾಲೀಕತ್ವಕ್ಕೆ ಒಳಪಟ್ಟಿರುವಂತಹ ಕಂಪನಿ. ಷೇರುದಾರರಿಂದ ಸಂಗ್ರಹಿತವಾದಂತಹ ಹಣಕಾಸಿನ ಸಂಪನ್ಮೂಲವನ್ನು ಹೂಡಿಕೆಯನ್ನಾಗಿ ಬಳಸಿಕೊಂಡು ಕಾರ್ಯಾಚರಣೆಯನ್ನು ಮಾಡುವಂತಹ ಕಂಪನಿ. ಹಾಗಾಗಿ ಷೇರುದಾರರನ್ನು ಮಾಲೀಕರು ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಕಂಪನಿಯು ಪ್ರತಿ ವರ್ಷ ಗಳಿಸುವ ಲಾಭವನ್ನು ಷೇರುದಾರರ ಪೈಕಿ ಷೇರಿನ ಪಾಲುದಾರಿಕೆಯ ಅನುಪಾತದಲ್ಲಿ ಡಿವಿಡೆಂಡ್ ಅಥವಾ ಲಾಭಾಂಶದ ಮೂಲಕ ಲಾಭವನ್ನು ಅವರ ಷೇರುದಾರರಿಗೆ ಹಂಚಿಕೆಯನ್ನು ಮಾಡಲಾಗುತ್ತೆ. ದಿ ಮಾಡರ್ನ್ ಕಾರ್ಪೊರೇಷನ್ ಹ್ಯಾಸ್ ಲಿಮಿಟೆಡ್ ಲಯಬಿಲಿಟಿ. ದಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆರ್ ದಿ ಲಯಬಿಲಿಟೀಸ್ ಆಫ್ ದೀಸ್ ಕಾರ್ಪೊರೇಷನ್ಸ್ ಆರ್ ವೆರಿ ಲಿಮಿಟೆಡ್ ಇನ್ ನೇಚರ್. ಈ ಆಧುನಿಕ ಕಂಪನಿಗಳು ಪರಿಮಿತ ಹೊಣೆಗಾರಿಕೆಯನ್ನು ಹೊಂದಿದೆ. ಅಂದರೆ ಏನಾದರೂ ಕಂಪನಿ ನಷ್ಟವನ್ನು ಹೊಂದಿದ್ದು ಮುಚ್ಚುವಂತಹ ಸ್ಥಿತಿಯನ್ನು ತಲುಪಿದರೆ ಆಗ ಅದು ತನ್ನ ಷೇರುದಾರರಿಗೆ ಷೇರಿನ ಹಣವನ್ನು ಹಿಂದಿರುಗಿಸಬೇಕು ಅನ್ನೋ ಹೊಣೆಗಾರಿಕೆ ಈ ಕಂಪನಿಗಳಿಗೆ ಇರುವುದಿಲ್ಲ. ಹಾಗಾಗಿ ಇದು ಪರಿಮಿತ ಹೊಣೆಗಾರಿಕೆಯ ಸ್ವರೂಪವನ್ನು ಸಹ ಹೊಂದಿದೆ. The modern corporations have their own lifespan, which is usually long-term in duration, since they run on the amount mobilized by the shareholders. They are stable in all ways, and their lifespan is much longer. ಇವು ತಮ್ಮದೇ ಆದ ಜೀವಿತಾವಧಿಯನ್ನು ಹೊಂದಿದ್ದು ಈ ಆಧುನಿಕ ಕಂಪನಿಗಳ ಜೀವಿತಾವಧಿ ಸಾಮಾನ್ಯವಾಗಿ ದೀರ್ಘಾವಧಿಯಾಗಿ ಇರುತ್ತದೆ. ದಿ ಅದರ್ ನೇಚರ್ ಆಫ್ ಕಾರ್ಪೊರೇಷನ್ ಈಸ್ ಡಬಲ್ ಟ್ಯಾಕ್ಸೇಷನ್. ದೀಸ್ ಕಾರ್ಪೊರೇಟ್ಸ್ ಆರ್ ಸಬ್ಜೆಕ್ಟ್ ಟು ಡಬಲ್ ಟ್ಯಾಕ್ಸೇಷನ್. ಒನ್, ಅಟ್ ದ ಸ್ಟೇಜ್ ವೆನ್ ದೇ ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸೆಲ್ ದೆಮ್ ಆ್ಯಂಡ್ ಮೇಕ್ ರೆವಿನ್ಯೂ, ದ ರೆವಿನ್ಯೂ ಅರ್ನ್ಡ್ ಬೈ ದಿ ಕಾರ್ಪೊರೇಟ್ಸ್ ಆರ್ ಟ್ಯಾಕ್ಸ್ಡ್. ಆ್ಯಂಡ್ ಅಟ್ ದ ಸೆಕೆಂಡ್ ಸ್ಟೆಪ್ the profit when the profit made by these corporations are divided among the shareholders in the form of dividends, the dividend is also taxed. So corporations are of the nature of double taxation. ಕಂಪನಿಗಳು ಎರಡು ತೆರಿಗೆಯ ಸ್ವರೂಪವನ್ನು ಹೊಂದಿವೆ. ಈ ಆಧುನಿಕ ಕಂಪನಿಗಳಲ್ಲಿ ಕೂಡು ಬಂಡವಾಳ ಸಂಸ್ಥೆಗಳಲ್ಲಿ ಎರಡು ಹಂತಗಳಲ್ಲಿ ತೆರಿಗೆಯನ್ನು ವಿಧಿಸಲಾಗುತ್ತೆ. ಒಂದು, ಈ ಕಂಪನಿಗಳು ತಯಾರಿಸಿದ ಸರಕು ಸೇವೆಗಳ ಮಾರಾಟದಿಂದ ಬಂದಂತಹ ಆದಾಯದ ಮೇಲೆ ಕಾರ್ಪೊರೇಟ್ ತೆರಿಗೆಯನ್ನು ವಿಧಿಸಿದರೆ, ಎರಡನೇ ಹಂತದಲ್ಲಿ ಈ ಕಂಪನಿಗಳು ಗಳಿಸಿದ ಲಾಭವನ್ನು ಲಾಭಾಂಶ ರೂಪದಲ್ಲಿ ಷೇರುದಾರರಿಗೆ ಹಂಚಿಕೆ ಮಾಡಿದಾಗ ಆ ಲಾಭಾಂಶದ ಮೇಲೂ ಕೂಡ ಷೇರುದಾರರು ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. ಸೊ ಈ ರೀತಿ ಎರಡು ಹಂತದ ತೆರಿಗೆಯ ಸ್ವರೂಪವನ್ನು ಹೊಂದಿದೆ. ದ ಲಾಸ್ಟ್ ಪಾಯಿಂಟ್ ವಿಚ್ ಟೆಲ್ಸ್ ಅಸ್ ಅಬೌಟ್ ದಿ ನೇಚರ್ ಆಫ್ ಕಾರ್ಪೊರೇಷನ್ ಈಸ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ದೀಸ್ ಕಂಪನೀಸ್ ಆರ್ ವೆರಿ ಸಿಸ್ಟಮ್ಯಾಟಿಕಲಿ ಸ್ಟ್ರಕ್ಚರ್ಡ್, ಆರ್ಗನೈಸ್ಡ್ ವೆರಿ ಸಿಸ್ಟಮ್ಯಾಟಿಕಲಿ ಆ್ಯಂಡ್ ವೆರಿ ವೆಲ್ ಪ್ರೊಫೆಷನಲಿ ಮ್ಯಾನೇಜ್ಡ್. ದೇರ್ ಇಸ್ ಹೈರಾರ್ಕಿ ಆಫ್ ಸ್ಟಾಫ್ ಆರ್ ದಿ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದಿಸ್ ಆರ್ಗನೈಸೇಷನ್ ಆ್ಯಂಡ್ ಇಟ್ ಈಸ್ ವೆರಿ ವೆಲ್ ಆ್ಯಂಡ್ ಪ್ರೊಫೆಷನಲಿ ಮ್ಯಾನೇಜ್ಡ್. ಈ ಆಧುನಿಕ ಕಂಪನಿಗಳು ವೃತ್ತಿಪರ ನಿರ್ವಹಣೆಯ ಸ್ವರೂಪವನ್ನು ಹೊಂದಿದೆ. ಇಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕ ಸಮೂಹವನ್ನು ಅವರವರ ಅರ್ಹತೆ ಮತ್ತು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಿವಿಧ ಹಂತಗಳಲ್ಲಿ ಅವರಿಗೆ ಜವಾಬ್ದಾರಿಗಳನ್ನು ಪಾತ್ರಗಳನ್ನು
ನೀಡಲಾಗುತ್ತೆ ಮತ್ತು ಇದರ ಒಂದು ಸಂರಚನೆ ಬಹಳ ವೃತ್ತಿಪರವಾಗಿ ವ್ಯವಸ್ಥಿತವಾಗಿದ್ದು ವೃತ್ತಿಪರವಾದ ನಿರ್ವಹಣೆಗೆ ಈ ಕಂಪನಿಗಳು ಒಳಪಟ್ಟಿರುತ್ತವೆ ಸೊ ದಿಸ್ ಇಸ್ ಅಬೌಟ್ ದಿ ನೇಚರ್ ಆಫ್ ಕಾರ್ಪೊರೇಷನ್ ಥ್ಯಾಂಕ್ ಯು